ಶ್ರೀರಕ್ಷೆ ನಾನೊಬ್ನೇ ಸಾಕು ಎಂದಿದ್ದ ಮೋದಿಗೆ ಭಯ ಶುರುವಾಯ್ತಾ ಮೂವತ್ತಕ್ಕೂ ಹೆಚ್ಚು ಪಕ್ಷಗಳ ಜೊತೆ ಮೋದಿ ಅಂಡ್ ಟೀಮ್ ಸಭೆ ಯಾಕೆ ಬಿಜೆಪಿ ಹಾಗೂ ಮೋದಿ ವಿರುದ್ಧ ಮುಗಿಬಿದ್ದಿದ್ದೇಕೆ ಮಲ್ಲಿಕಾರ್ಜುನ್ ಖರ್ಗೆ ಪ್ರಧಾನಿ ನರೇಂದ್ರ ಮೋದಿ ಸಾಕಷ್ಟು ಬಾರಿ ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಕಡೆ ಮಾತನಾಡಬೇಕಾದ್ರೆ ಕಾಂಗ್ರೆಸ್ ವಿರುದ್ಧ ಸಾಕಷ್ಟು ಆರೋಪಗಳನ್ನು ಆಕ್ರೋಶವನ್ನು ಅವರು ಹಾಕಿದರು ಕಾಂಗ್ರೆಸ್ಸನ್ನು ಭಾರತ ಮುಕ್ತ ಮಾಡಬೇಕೆ ಕಾಂಗ್ರೆಸ್ ಮುಕ್ತ ಭಾರತ ಮಾಡೋದಕ್ಕೆ ಯಾರೆಲ್ಲ ಯಾಕಬೇಕು ನಾನೊಬ್ನೇ ಸಾಕು ಬಿ ಜೆ ಪಿಂದ ನಾನೊಬ್ನೇ ಸಾಕು ಕಾಂಗ್ರೆಸ್ ಮುಕ್ತ ಭಾರತ ಆಗುತ್ತೆ ಅನ್ನೋ ಒಂದು ಮಾತನ್ನು ನರೇಂದ್ರ ಮೋದಿಯವರು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಹೇಳಿದರು ಆ ಮಾತನ್ನು ಈಗ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಪ್ರಸ್ತಾಪವನ್ನು ಮಾಡಿದ್ದಾರೆ ಯಾಕೆ ಈ ಪ್ರಸ್ತಾಪ ಮಾಡಿದ್ದಾರೆ ಅಂದರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಭಯ ಶುರುವಾಗಿದೆ ಬೆಂಗಳೂರಿನಲ್ಲಿ ಏನು ವಿಪಕ್ಷಗಳು ಒಟ್ಟಾಗಿ ತಮ್ಮ ಶಕ್ತಿ ಪ್ರದರ್ಶನ ಇದ್ದಾವೆ ಹೀಗಾಗಿ ನರೇಂದ್ರ ಮೋದಿ ಹಾಗೂ ಬಿ ಜೆ ಪಿಗೆ ಈಗ ಸೋಲಿನ ಭಯ ಇದೆ ಹೀಗಾಗಿನೇ ನಾನೊಬ್ಬನೇ ಇದ್ದೀನಿ ನಾನೊಬ್ಬನೇ ಸಾಕು ಅಂತಿದ್ದಂತಹ ನರೇಂದ್ರ ಮೋದಿ ಅವರಿಗೆ ಯಾಕೆ ಬೇಕಿತ್ತು ಮೂವತ್ತಕ್ಕೂ ಹೆಚ್ಚು ಪಕ್ಷಗಳು ಇವತ್ತು ಏನು ಎನ್ ಡಿ ಎ ಮೀಟಿಂಗ್ ಮಾಡಿದ್ದಾವೆ ಯಾಕೆ ಬೇಕಾಗಿತ್ತು ನರೇಂದ್ರ ಮೋದಿ ಅವರಿಗೆ ಭಯ ಶುರುವಾಯಿತು ಆಗಿದ್ರೆ ಆ ಮೂವತ್ತು ಮೂವತ್ತೈದು ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಹೀಗೆ ಪಕ್ಷಗಳ ಸಂಖ್ಯೆಯನ್ನು ಜಾಸ್ತಿ ಜಾಸ್ತಿ ಹೇಳ್ತಾ ಇದ್ದಾರೆ ಆ ಪಕ್ಷಗಳು ನಿಜಕ್ಕೂ ಕೂಡ ನೋಂದಣಿ ಆಗಿದ್ದವ ಚುನಾವಣಾ ಆಯೋಗದಲ್ಲಿ ನೋಂದಣಿ ಆಗಿರ್ತಕ್ಕಂಥ ಪಕ್ಷಗಳೇನಬು ಅಂತ ಕೂಡ ಪ್ರಶ್ನೆಯನ್ನು ಮಾಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೊಂದು ಕಡೆ ಕಳೆದ ಕೆಲವಾರು ತಿಂಗಳುಗಳಿಂದ ಯು ಪಿ ಎ ಅಂದರೆ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ನ ಮಿತ್ರ ಪಕ್ಷಗಳು ಹೊಸ ಮೈತ್ರಿಕೂಟವನ್ನು ರಚನೆ ಮಾಡಬೇಕೇನು ಟ್ರೈ ಮಾಡ್ತಾ ಇದ್ದು ಇದು ಎರಡನೇ ಸಭೆ ಬೆಂಗಳೂರಿನಲ್ಲಿ ಆಗಿರ್ತಕ್ಕಂಥದ್ದು ಜೂನ್ ಇಪ್ಪತ್ತ್ಮೂರನೇ ತಾರೀಕು ಪಾಟ್ನಾದಲ್ಲಿ ಆಗಿತ್ತು ಬಿಹಾರದ ಪಾಟ್ನದಲ್ಲಿ ಎರಡನೇ ಮೀಟಿಂಗ್ಗೆ ಮತ್ತಷ್ಟು ಬಲ ಸಿಕ್ಕಂತೆ ಕಾಣಿಸ್ತಾ ಇದೆ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳಿಗೆ ಅದು ಟಿ ಎಮ್ ಸಿ ಆಗಿರ್ಬೋದು ಎ ಎ ಪಿ ಆಗಿರ್ಬೋದು ಎನ್ ಸಿ ಪಿ ಆಗಿರ್ಬೋದು ಜೆ ಡಿ ಯು ಆಗಿರ್ಬೋದು ಆರ್ ಜೆ ಡಿ ಆಗಿರ್ಬೋದು ಡಿ ಎಮ್ ಕೆ ಆಗಿರ್ಬೋದು ಆಮೇಲೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಈ ಎರಡೂ ಪಕ್ಷಗಳನ್ನು ಹೊರತುಪಡಿಸಿದರೆ ಅತಿ ಹೆಚ್ಚು ಸ್ಥಳೀಯವಾಗಿ ದೊಡ್ಡದಾಗಿರ್ತಕ್ಕಂಥ ಪಕ್ಷಗಳು ಅದು ಡಿ ಎಮ್ ಕೆ ಆಗಿರ್ಬೋದು ಟಿ ಎಮ್ ಸಿ ಆಗಿರ್ಬೋದು ಎನ್ ಸಿ ಪಿ ಶಿವಸೇನೆ ಜೆ ಡಿ ಯು ಆರ್ ಜೆ ಡಿ ಆಮ್ ಆದ್ಮಿ ಪಕ್ಷ ಇವೆಲ್ಲವೂ ಕೂಡ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಬಿಟ್ಟರೆ ಉಳಿದಂತಹ ಸ್ಥಳೀಯವಾಗಿ ಮತ್ತು ರಾಷ್ಟ್ರೀಯ ಪಕ್ಷಗಳ ಜೊತೆ ಗುಡ್ಸ್ಕೊಂಡಿರ್ತಕ್ಕಂಥ ದೊಡ್ಡ ಪಕ್ಷಗಳು ಇವೆಲ್ಲವೂ ಕೂಡ ಈಗ ಕಾಂಗ್ರೆಸ್ ಒಕ್ಕೂಟವನ್ನು ಸೇರ್ತಾ ಇದ್ದಾವೆ ಕಾಂಗ್ರೆಸ್ ಜೊತೆಗೆ ಬಿ ಜೆ ಪಿ ವಿರೋಧಿ ಪಕ್ಷಗಳಾಗಿ ಗುರ್ಸ್ಕೊಳ್ತಾ ಇದ್ದಾವೆ ಈಗ ಇದೆಲ್ಲ ಒಂದು ಕಡೆ ಬಿ ಜೆ ಪಿಗೆ ಒಂದು ರೀತಿ ನುಂಗಲಾರದ ತುತ್ತಾಗ್ತಾ ಇದೆ ಆದರೆ ಎನ್ ಡಿ ಎ ನಾವು ಗ್ರೂಪನ್ನು ನೋಡಿದಾಗ ಎನ್ ಡಿ ಎನಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಗೆಲ್ಲಿಸಿಕೊಡಬಹುದಾದಂಥ ಬೇರೆ ಪಕ್ಷಗಳಿಲ್ಲ ಕಾಣಿಸ್ತಾ ಇಲ್ಲ ಬಿ ಜೆ ಪಿ ಮಾತ್ರ ಕಾಣಿಸ್ತಾ ಇದೆ ಬಿ ಜೆ ಪಿಯನ್ನು ಹೊರತುಪಡಿಸಿದ್ರೆ ಉಳಿದೆಲ್ಲ ಪಕ್ಷಗಳು ಈಗ ಶಿವಸೇನೆಯ ಒಂದು ಬಣ ಇರ್ಬೋದು ಎನ್ ಸಿ ಪಿಯ ಒಂದು ಬಣ ಇರ್ಬೋದು ಈ ಎರಡೂ ಬಣಗಳು ಮಾತ್ರ ದೊಡ್ಡ ಪಕ್ಷಗಳಾಗಿ ಕಾಣಿಸ್ತಾ ಇದೆ ಹೊರತು ಉಳಿದಂತಹ ಜನಸೇನಾ ಪಾರ್ಟಿ ಇರ್ಬೋದು ರಾಮ್ ವಿಲಾಸ್ ಪಾಸ್ವಾನ್ ಅವರದ ಪಾರ್ಟಿ ಆಗಿರ್ಬೋದು ಮಾನ್ಜಿ ಪಾರ್ಟಿ ಆಗಿರ್ಬೋದು ಇವೆಲ್ಲ ಪಕ್ಷಗಳು ಕೂಡ ಸಣ್ಣ ಪಕ್ಷಗಳು ಅಂದರೆ ಒಂದು ಸ್ಥಾನವನ್ನು ಗೆಲ್ಲದಂತಹ ಸ್ಥಾ ಪಕ್ಷಗಳು ಕೂಡ ಜಾಸ್ತಿ ಇದ್ದಾವೆ ಈ ಒಂದು ಎನ್ ಡಿ ಎ ಮೈತ್ರಿ ಕೂಟದಲ್ಲಿ ಹಾಗಾಗಿ ಎಲ್ಲ ಒಂದು ಕಡೆ ಬಿ ಜೆ ಪಿಗೆ ಭಯ ಶುರುವಾಗ್ತಾ ಇದೆಯಾ ನರೇಂದ್ರ ಮೋದಿಯವರು ಒಬ್ಬರೇ ಸಾಕು ಅಂತ ಇದ್ದರು ಇವತ್ತು ಯಾಕೆ ಮೂವತ್ತಕ್ಕೂ ಹೆಚ್ಚು ಪಕ್ಷನ ಇದ್ದೀರಾ ಅಂತ ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಶ್ನೆಯನ್ನು ಮಾಡಿದರೆ ಮೂವತ್ತು ಪಕ್ಷಗಳ ಸಭೆ ಮಾಡ್ತಾ ಇದ್ದೀರಾ ಯಾವ ಆ ಪಕ್ಷಗಳಿಗೆ ಹೆಸರಿದೆಯಾ ಯಾರೆಲ್ಲ ಚುನಾವಣೆ ಆಗದಲ್ಲಿ ನೋಂದಣಿ ಆಗಿದಾರೆ ಹೇಳಿ ನೋಡೋಣ ಅಂತ ಕಾಲ ಹೇಳಿದಾರೆ ಮಲ್ಲಿಕಾರ್ಜುನ್ ಖರ್ಗೆ ಜೊತೆಗೆ ದೇಶ್ ದೇಕ್ ರಹ ಹೈ ಏಕ್ ಅಕೇಲ ಕಿತ್ನೋಕೋ ಭಾರೀ ಪಡ್ರಹ ಹೈ ಅಂತ ಅಂದರೆ ಒಬ್ಬ ವ್ಯಕ್ತಿ ಹೇಗೆ ಅನೇಕರನ್ನು ಮೀರಿಸಿದ್ದಾರೆ ಅನ್ನೋದನ್ನು ದೇಶ ಗಮನಿಸ್ತಾ ಇದೆ ಅಂತ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ರು ಈಗ ಯಾಕೆ ಒಬ್ಬರೇ ಕೈಯಲ್ಲಿ ಯಾಕೆ ಆಗ್ತಾ ಇಲ್ಲ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ ಇದೆಲ್ಲವನ್ನು ನೋಡ್ತಾ ಇದ್ದಾಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಜೆ ಪಿಗೆ ಮುನ್ನೂರಕ್ಕೂ ಹೆಚ್ಚು ಸ್ಥಾನ ಬಂದಿತ್ತು ಬರೀ ಬಿ ಜೆ ಪಿಗೆ ಮಾತ್ರ ಬಿ ಜೆ ಪಿ ಏಕಪಕ್ಷವಾಗಿ ಬಹುಮತವನ್ನು ಪಡ್ಕೊಂಡಿತ್ತು ಲೋಕಸಭೆಯಲ್ಲಿ ಅದಾದ ನಂತರ ಎನ್ ಡಿ ಎ ಮೈತ್ರಿ ಆ ಭಾಗ ಆಗಿದಂತಹ ಶಿರೋಮಣಿ ಅಕಾಲ ದಳ ಆಗಿರ್ಬೋದು ಅಥವಾ ಜೆ ಡಿ ಯು ಆಗಿರ್ಬೋದು ಎರಡೂ ಕೂಡ ಎನ್ ಡಿ ಎದಿಂದ ದೂರ ಆಯಿತು ಬೇರೆಡೆ ಪಕ್ಷಗಳು ದೊಡ್ಡ ದೊಡ್ಡ ಪಕ್ಷಗಳು ಇದ್ದಿದ್ದು ಇನ್ಕ್ಲೂಡಿಂಗ್ ಶಿವಸೇನೆ ಈ ಮೂರೂ ಪಕ್ಷಗಳು ಎನ್ ಡಿ ಎ ಜೊತೆ ಇತ್ತು ಬಟ್ ಆ ಮೂರೂ ಪಕ್ಷಗಳು ಎನ್ ಡಿ ಎ ಜೊತೆ ಇಲ್ಲ ಈಗ ಸೊ ಅದು ಎನ್ ಡಿ ಎಗೆ ದೊಡ್ಡ ಮೈನಸ್ ಅನ್ನೋ ಒಂದು ಲೆಕ್ಕಾಚಾರ ಈಗಾಗಿನೇ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳನ್ನು ಬಿಟ್ಟರೆ ಇದೇ ರೀತಿ ನಾಗಾಲೋಟವನ್ನು ಬಿಟ್ಟರೆ ಡೆಫಿನೆಟ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಎನ್ ಡಿ ರೀತಿ ಅಪಾಯ ಬಿ ಜೆ ಪಿಗೆ ಅಪಾಯ ಅನ್ನೋ ಒಂದು ಮುನ್ಸೂಚನೆ ಸಿಕ್ಕಂತೆ ಇದೆ ಈಗಾಗಿಯೇ ಹೇಗಾದರೂ ಮಾಡಿ ಈಗ ಮಿತ್ರರನ್ನ ಪಕ್ಷಗಳನ್ನ ಜಾಸ್ತಿ ಮಾಡ್ಕೊಬೇಕು ಅಂತ ಮೋದಿ ಮತ್ತು ಬಿ ಜೆ ಪಿ ಸಾಕಷ್ಟು ಸಭೆ ಮೇಲೆ ಸಮ್ಮೇಳನ ಮಾಡ್ತಾಯಿದೆ ಸೊ ಅದರ ಫಲವಾಗಿ ದೆಹಲಿಯಲ್ಲಿ ನಡೆದಂತಹ ಎನ್ ಡಿ ಎ ಮೀಟ್ ಸೊ ಈಗ ಹಾಗಾದರೆ ನರೇಂದ್ರ ಮೋದಿ ಒಬ್ಬರ ಕೈಯಲ್ಲಿ ಏನೂ ಆಗಲ್ವಾ ನಾನೊಬ್ಬನೇ ಸಾಕು ಅಂತಿದ್ದವರು ಯಾಕೆ ಈಗ ಆಪ್ತ ಮಿತ್ರರನ್ನ ಬೇಕು ಬೇಕು ಅಂತ ಇದ್ದಾರೆ ಅನ್ನೋದು ಚರ್ಚೆ ಜೊತೆಗೆ ಸಾಕಷ್ಟು ಚಕ್ರವರ್ತಿ ಸೂಲುಬಿಲೇ ಸೇರಿದಂತೆ ಸಾಕಷ್ಟು ಬಿ ಜೆ ಪಿಯ ಹಾರ್ಡ್ ಕೋರು ಫ್ಯಾನ್ಸು ಬಿ ಜೆ ಪಿಯ ನಾಯಕರು ಎಲ್ಲವನ್ನು ಕೂಡ ನರೇಂದ್ರ ಮೋದಿ ಒಬ್ಬರೇ ಸಾಕಲ್ವೇ ಅಂತ ಟ್ರೆಂಡ್ ಮಾಡ್ತಾಯಿದ್ರು ಬಟ್ ಇವತ್ತು ಆ ಟ್ರೆಂಡ್ ಅವ್ರಿಗೆ ಉಲ್ಟ ಆಗುವಂಥ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ ನಿಮ್ಮ ಪ್ರಕಾರ ವೀಕ್ಷಕರೇ ನರೇಂದ್ರ ಮೋದಿ ಒಬ್ಬರೇ ಸಾಕ ಈಗ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದಂತೆ ಒಬ್ಬರ ಕೈಯಲ್ಲೇ ಎಲ್ಲ ಆಗುತ್ತೆ ಅಂತಿದ್ರು ಇವತ್ತು ಯಾಕೆ ಬೇರೆ ಬೇರೆ ಪಕ್ಷಗಳ ಸಹವಾಸವನ್ನು ಸ್ನೇಹವನ್ನು ಬಯಸ್ತಾ ಇದ್ದಾರೆ ನರೇಂದ್ರ ಮೋದಿ ಒಬ್ಬರ ಕೈಯಲ್ಲೇ ಏನು ಆಗಲ್ವ ಆಗಿದ್ರೆ ಮೋದಿ ಒಬ್ಬರೇ ಸಾಕಲ್ವಾ ಅಂತಿದ್ದವ್ರು ಯಾಕೆ ಇವತ್ತು ಸ್ನೇಹವನ್ನು ಬಯಸ್ತಾ ಇದ್ದರೆ ಸೋಲಿನ ಭಯ ಕಾಡ್ತಾ ಇದೆಯಾ ನರೇಂದ್ರ ಮೋದಿ ಮತ್ತು ಪಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಏನು ಹೇಳ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ